ರಾಧಾಮಣಿಯವರೇ, ಮಗಳು ನಿಮ್ಮ ಬಗ್ಗೆ ಇಷ್ಟು ಹೇಳಿದ್ದಾರೆ, ನಿಮಗಾಗಿ ಇಷ್ಟೆಲ್ಲ ಕಂತುಗಳನ್ನ ಕಟ್ಕೊಂಡಿದ್ದಾರೆ ಅವರು. ನಿಮಗೆ ಒಂದು ಮನೆ ಕಟ್ಟಬೇಕು, ತೋಟ ಮಾಡ್ಕೊಡಬೇಕು ಅಂತ. ನೀವು ಸಿಂಗಲ್ ಪೇರೆಂಟ್ ಅಂತ ಅವರು ತುಂಬಾ ಹೆಮ್ಮೆಯಿಂದ ಹೇಳ್ತಿದ್ದಾರೆ. ನಿಮಗೆ ಯಾವತ್ತಾರು ಅನ್ನಿಸ್ತಾ ನಿಭಾಯಿಸೋ ಕಷ್ಟ ಆಯ್ತು ಅಂತ? ಮೇಡಂ, ನಿಭಾಯಿಸೋದು ಕಷ್ಟ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಯಾಕೆಂತಂದ್ರೆ ನಿಜವಾಗ್ಲೂ ನನಗೆ ಮಗಳು ಹುಟ್ಟಿದ್ದು ನನಗೆ 40 ಇಯರ್ಸ್ ಅಲ್ಲಿ ನನಗೆ ಮಗು ಹುಟ್ಟಿದ್ದು. ಮತ್ತೆ ನಾನು ಒಂದು ಮಗು ನನಗೆ ಅಬಾರ್ಷನ್ ಆಯ್ತು. ಆಗ ನಾನು ಡಾಕ್ಟರ್ ಹತ್ರ ಹೋಗಿ ಕೇಳಿದೆ, ಒಂದು ಚೂರು ಏನಾದರೂ ಅಣು ಅಂತ ಉಳಿದಿದ್ರೆ ನನಗೆ ಉಳಿಸಿಕೊಡಿ ಅಂತ. ಡಾಕ್ಟ್ರ್ ಹೇಳಿದ್ರು ಕಂಪ್ಲೀಟ್ ಆಗಿ ಹೋಗಿದೆ, ಏನೂ ಮಾಡೋಕ್ಕಾಗಲ್ಲ ಅಂದರು. ಅವ್ರ ಕಾಲೊಂದು ಹಿಡ್ಕೊಂಡಿದ್ದೀನಿ ಸಿಸ್ಟರ್ದು, 1000 ಟೈಮ್ಸ್ ಕೇಳಿದ್ದೇನೆ, ನಂಗೆ ಮಗು ಆಗುತ್ತಾ, ನಂಗೆ ಮಗು ಆಗುತ್ತಾ, ನಂಗೆ ಮಗು ಆಗುತ್ತಾ ಅಂತ ಹೇಳಿ 1000 ಟೈಮ್ಸ್ ನಾನು ಅವ್ರ ಹತ್ರ ಕೇಳಿದೆ. ಆ 1000 ಟೈಮ್ಸಲ್ಲೂ ಅವ್ರು ಬೇಜಾರು ಮಾಡ್ಕೊಳ್ಳದೆ ಖಂಡಿತ 3 ತಿಂಗಳಲ್ಲಿ ನಿಂಗೆ ಮಗು ಹಾಗೆ ಆಗುತ್ತೆ ಅಂತ ಹೇಳಿದರು. 3 ತಿಂಗಳಲ್ಲಿ ನಾನು ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆದಮೇಲೆ ಸರಿ, ನಾನು ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರ್ ಹತ್ರ ಹೋಗಿ ಯೂರಿನ್ ಟೆಸ್ಟ್ ಮಾಡ್ತಾರಲ್ಲ, ಅವ್ರು ಹೇಳಿದರು ನಿಂಗೆ 2 ತಿಂಗಳಾಗಿದೆ ಅಂತ ಹೇಳಿದರು. ಮೇಡಮ್, ಎದರ್ ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಯೂರಿನನ್ನು ನಮ್ಮ ಮನೆಯಲ್ಲಿ ನಾನು 2 ಮಂತ್ಸ್ ಇಟ್ಕೊಂಡಿದ್ದೇನೆ. ಆಮೇಲೆ ನನಗೆ ಹೇಳಿದರು ಅದು ಇಟ್ಬಾರ್ದು, ಅದು ಕೊಳ್ತು ಹೋಗುತ್ತೆ ಅಂತ, ಅಂದರೆ ಮಗು ಹುಟ್ಟುತ್ತೆ ಅಂತ. ಆಮೇಲೆ ನಾನು ಸುಬ್ರಹ್ಮಣ್ಯ ದೇವರನ್ನ ದಯದಿಂದ ನನಗೆ ಮಗು ಹುಟ್ಟಿ, ಸುಬ್ರಹ್ಮಣ್ಯ ದೇವರಲ್ಲಿ ನಾನು ಕೇಳಿದ್ದು ಒಂದೇ ಒಂದು, ನನಗೆ ಹೆಣ್ಮಗು ಬೇಕು ಅಂತ. ಹೆಣ್ಮಗು ಬೇಕು ಅಂತಲೇ ಕೇಳಿದೆ. ಆಗ ನಮ್ಮ ಮನೇಲಿ ಒಂದು ಕೆಲಸದ ಹುಡುಗಿ ಇತ್ತು, ಆಗ ಹೇಳಿದ್ಲು ಎಲ್ಲರೂ ದೇವ್ರ ಹತ್ರ ಕೇಳೋದು ಗಂಡ್ಮಗು ಬೇಕು ಅಂತ, ನೀವು ಯಾಕೆ ಹೆಣ್ಮಗುನೇ ಬೇಕು ಅಂತ ಕೇಳಿದ್ರಿ ಅಂತ. ಅದಕ್ಕೆ 2 ಕಾರಣ ಇದೆ. ಒಂದಂತ ಹೇಳಿದರೆ ಹೆಣ್ಮಗು ಅಂತಂದರೆ ನನಗೆ ಗಂಡು ಇಷ್ಟನೇ ಹೆಣ್ಣು ಇಷ್ಟನೇ. ಹೆಣ್ಮಗು ಹುಟ್ಟಿದರೆ ಇದ ಹೇಳ್ಬಿಡ್ಲ ಹೇಳಿ, ಅದ್ರ ಹೆಣ್ಮಗು ಹುಟ್ಟಿದರೆ ನನಗಿಂತ ಎತ್ತರವಾಗಿ ಚೆನ್ನಾಗಿ ಹುಟ್ಟುತ್ತೆ. ಎಲ್ಲ ಒಂದು ಗಂಡು ಮಗು ಹುಟ್ಬಿಟ್ರೆ ನನ್ನ ಥರನೇ ಶಾರ್ಟ್ ಆಗ್ಬಿಡುತ್ತೋ ಏನೋ ಅಂದರೆ ನನಗೊಂದು ಚಂದದ ಪ್ರಶ್ನೆ ಹೇಳ್ತಾ ಇಲ್ಲಲ್ಲ ನನಗೆ. ಅಂದರೆ ನಮ್ಮನೇಲಿ ಸ್ವಲ್ಪ ಎಲ್ಲರೂ ಶಾರ್ಟ್ ಇರೋರು, ಸ್ವಲ್ಪ ಹೈಟ್ ಇರೋರು ಬೇಕು ಅಂತ ನಂಗೆ ಮನಸ್ಸಿತ್ತು. ಇವ್ರ ತಂದೆ ಹೈಟ್ ಇದ್ರು, ಹಾಗಾಗಿ ಉದ್ದದ ಮಗು ಬೇಕು ಅಂತ ದೇವರಲ್ಲಿ ಒಂದು ಹರಕೆ ಕಟ್ಕೊಂಡೆ. ಯಾರು ಈ ಥರ ಕಟ್ಕೊಳ್ಬೇಡಿ ಅಂತ ಅನ್ಸ್ತೇನೆ ನಾನು. ಬಟ್ ನನಗೆ ಒಳ್ಳೆ ಮಗು ಅನ್ನೋದಕ್ಕಿಂತನೂ ಅದು ಇವಳು ನನಗೆ ಪಿಲ್ಲರ್. ಇವಾಗ ನನಗೆ ಐ ಆಮ್ 67 ಇಯರ್ಸ್ ಓಲ್ಡ್ ನಾವು, 67 ವರ್ಷ ನನಗೆ. ನಾನು 30 ವರ್ಷ ಕಾಲ ಪ್ರಿನ್ಸಿಪಾಲ್ ಆಗಿ, ಲೆಕ್ಚರರ್ ಆಗಿ, ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆದೆ. 2005 ರಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಇವಳು ಹುಡ್ತಾ 5005 ರಿಂದ ಶುದ್ಧಿ. ನಾನೊಂದು ವೇಳೆ ಹೋಗ್ಬಿಟ್ರೆ ದೇವರೇ ರಾತ್ರಿ ಕೇಳೋದು ಎಂತ ಮಾಡೋದು ಎಂತ ಮಾಡೋದು ಎಂತ ಮಾಡೋದು ಅಂತ ಕೇಳ್ಕೊಂಡು ಬಂದೆ. ಈಗ 17 ವರ್ಷ ಆಯ್ತು, ಸ್ಟಿಲ್ ಐ ಆಮ್ ಅಲೈವ್. ಇನ್ ಮುಂದೇನು ಇರ್ತೀರಾ? ಯಾಕೆ ಅದೆಲ್ಲ ಯೋಚನೆ ಮಾಡೋದು? ಹೇಳುದು ಯಾವತ್ತೂ ನನಗೆ ನೀನ್ ಇದು ಮಾಡಬೇಡ, ನೀನ್ ಅದು ಮಾಡಬೇಡ, ಯಾವತ್ತೂ ನನಗೆ ರಿಸ್ಟ್ರಿಕ್ಷನ್ ಹಾಕ್ಲಿಲ್ಲ. ನನಗೆ ಇವಳು ಮಗನೂ ಹೌದು, ಮಗನೂ ಹೌದು, ತಾಯಿಯೂ ಹೌದು, ತಂದೆಯೂ ಹೌದು, ಗಂಡನೂ. ಅಂದ್ರೆ ಏನು ಅಂದ್ರೆ, ತಾಯಿ ಸಿಂಗಲ್ ಪೇರೆಂಟ್ ಆದ್ರೂ ಕೆಲವು ಮಕ್ಕಳು ಬೇಜಾರು ಮಾಡ್ಕೋತಾರೆ, ಆದ್ರೆ ಶ್ರುತಿ ತುಂಬಾ ಹೆಮ್ಮೆಯಿಂದ ನನ್ನ ತಾಯಿ ತರ ನಾನು ಆಗ್ಬೇಕು ಅಂತ ಹೇಳ್ತಾರೆ. ಅಂಡ್ ನಮ್ಮ ಲೋಕ ತುಂಬಾನೇ ಸುಂದರವಾಗಿದೆ ಅಂತ ಅವರಿಬ್ರು ಹೇಳ್ತಾರೆ, ಬೇರೆ ಯಾರು ಬೇಡ ಅಂತ. ಸೊ ನೀವ್ ಏನ್ ಕನ್ಸು ಕಟ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ನನ್ಸಾಗ್ಲಿ. ಆಲ್ ದ ಬೆಸ್ಟ್ ಶ್ರುತಿ ಅವರೇ. ಥ್ಯಾಂಕ್ ಯು ಸೋ ಮಚ್ ರಾಧಾಮಣಿ ಅವರೇ. ಅಂಡ್ ಆರೋಗ್ಯವಾಗಿರಿ, ಖುಷಿ ಖುಷಿಯಾಗಿರಿ, ತುಂಬಾ ವರ್ಷ ಇರಿ ನೀವು. ಓಕೆ, ಥ್ಯಾಂಕ್ ಯು. ನಾನು ಯಾವ್ದು ಮೆಡಿಸಿನ್ ತಕೊಂಡಿಲ್ಲ, ಏನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧಾಮಣಿ ಅವರೇ, ಬನ್ನಿ.